ಸಚಿವರ ವಿರುದ್ಧ ಹಿರಿಯ ಶಾಸಕರೇ ಅಸಮಾಧಾನಗೊಂಡಿರೋದು ಈ ಅಸಮಾಧಾನಕ್ಕೆ ಸಂಬಂಧಪಟ್ಟಂತ ಮುಂದುವರೆದ ಭಾಗ ಪತ್ರವನ್ನ ಬಿಜೆಪಿ ಅವರು ಫೋಟೋಶಾಪ್ ಅನ್ನು ಮಾಡಿ ಹಾಕಿದ್ದಾರೆ ಪತ್ರವನ್ನ ಬಿಜೆಪಿ ಅವರು ಫೋಟೋಶಾಪ್ ಮಾಡಿ ಹಾಕಿದ್ದಾರೆ ಕ್ರಿಮಿನಲ್ ಕೇಸ್ ಹಾಕಿ ತನಿಖೆಗೆ ಕೊಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಸಚಿವ ಪ್ರಿಯಾಂಕರ್ ಗೆ ಎರಡು ಬಾರಿ ಸಿಎಲ್ಪಿ ಸಭೆ ಅಂದ್ರೆ ಮೀಟಿಂಗ್ ಮುಂದೂಡಿಕೆ ಆಗಿದೆ ಸಭೆ ಮಾಡಿ ಅಂತ ಪತ್ರ ಬರೆದಿದ್ದಾರೆ ಒಬ್ಬ ಶಾಸಕರು ಶಾಸಕಾಂಗ ಪಕ್ಷದ ಸಭೆ ಕರೀರಿ ಅನ್ನೋದು ತಪ್ಪ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಪ್ರಿಯಾಂಕರ್ ಗೆ ಅವರು ಶಾಸಕರ ಅಸಮಾಧಾನ ಡೀಲ್ ಎಲ್ಲ ಸುಳ್ಳು ಅಂತ ಈ ಕಡೆಗೆ ಸಚಿವ ದರ್ಶನಾಪುರ ಅವರು ಕೂಡ ರಿಯಾಕ್ಷನ್ ಕೊಡ್ತಾ ಇದ್ದಾರೆ ಶಾಸಕರಲ್ಲಿ ಯಾವುದೇ ಅಸಮಾಧಾನ ಇಲ್ಲ ಅಂತ ಇನ್ನೊಂದು ಕಡೆಗೆ ಶಿವಲಿಂಗೇಗೌಡರು ಕೂಡ ರಿಯಾಕ್ಷನ್ ಕೊಡ್ತಾ ಇರುವಂತದ್ದು ಎಲ್ಲವೂ ಸರಿ ಇದೆ ನಮ್ಮ ನಡುವೆ ಅನ್ನೋದನ್ನ ತೋರಿಸೋ ಪ್ರಯತ್ನವನ್ನ ಬಿಂಬಿಸೋ ಪ್ರಯತ್ನವನ್ನ ಕಾಂಗ್ರೆಸ್ನ ಪ್ರತಿಯೊಬ್ಬರು ಮಾಡ್ತಾ ಇದ್ದಾರೆ ಸಚಿವರು ಶಾಸಕರ ಆದಿಯಾಗಿ ನಮ್ಮಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅದೆಲ್ಲವೂ ಕೂಡ ಕಪೋಲಕಲ್ಪಿತ ಕಥೆಗಳು ಅನ್ನೋದನ್ನ ಹೇಳ್ತಾ ಇದ್ದಾರೆ ಯಾಕಂದ್ರೆ ಸರ್ಕಾರ ಆ ಮಟ್ಟಕ್ಕೆ ಮುಜುಗರವನ್ನ ಅನುಭವಿಸಿದೆ ಇಲ್ಲಿ ಕಾಂಗ್ರೆಸ್ ಗೆ ವಿರೋಧ ಪಕ್ಷವಾಗಿ ಜೆಡಿಎಸ್ ಕಾಣಿಸ್ತಾ ಇಲ್ಲ ಬಿಜೆಪಿನೂ ಕಾಣಿಸ್ತಾ ಇಲ್ಲ ಕಾಂಗ್ರೆಸ್ ಗೆ ಕಾಂಗ್ರೆಸ್ ವಿರೋಧ ಪಕ್ಷವಾಗಿ ಕಾಣಿಸ್ತಾ ಇದೆ ಕಾಂಗ್ರೆಸ್ ನ ಬಿ ಟೀಮು ವಿರೋಧ ಪಕ್ಷವಾಗಿ ಕಾಣಿಸ್ತಾ ಇದೆ ಅನ್ನೋ ಮಾತುಗಳು ರಾಜಕೀಯ ಪಂಡಿತರು ಆಡೋದಕ್ಕೆ ಶುರು ಮಾಡಿದ್ದಾರೆ ಹೀಗಾಗಿ ತಮ್ಮ ಪಕ್ಷವನ್ನ ಸರ್ಕಾರವನ್ನ ಸಮರ್ಥಿಸಿಕೊಳ್ಳೋ ನಿಟ್ಟಿನಲ್ಲಿ ಒಬ್ಬೊಬ್ಬರು ಒಂದೊಂದು ಸ್ಟೇಟ್ಮೆಂಟ್ ಗಳನ್ನು ಕೊಡ್ತಾ ಇದ್ದಾರೆ ಒಟ್ಟಿನಲ್ಲಿ ಪ್ರಶ್ನೆ ಇರುವಂತದ್ದು ಈಗ ಈ ಸಂಜಯ ಸಭೆಯಲ್ಲಿ ಹೇಗೆ ಇದೆಲ್ಲವನ್ನ ತಣಿಸೋ ಕೆಲಸವನ್ನ ಮಾಡುತ್ತಾರೆ ಅಂತ ಎಲ್ಲವೂ ಸರಿ ಇದೆ ನಮ್ಮ ನಡುವೆ ಅನ್ನೋದು ಶಾಸಕರು ಹಾಗೂ ಸಚಿವರ ಅಭಿಪ್ರಾಯ ಅವರು ಅಸೆಂಬ್ಲಿ ಇದನ್ನ ಅಂತದ್ದು ಮುಂದಕ್ಕೆ ಹಾಕ್ಬಿಟ್ಟಿದ್ವಿ ಲಯದವೆಲ್ಲ ಸುಳ್ಳದು ಅವರು ನಿಮ್ಮ ಹತ್ರ ಏನ ಹೇಳಿರ್ಬೋದು ನನ್ನ ಹತ್ರ ಮಾಹಿತಿ ಇಲ್ಲ ನನ್ನ ಹತ್ರ ಯಾರು ಮಾತು ಒಂದ್ಸತಿ ಮಾತ್ರ ಬಸವರಾಜ ಟೈಮ್ ಕೇಳಿದ್ದಾರೆ ನಾನು ಬಿಟ್ ಮಾಡಬೇಕು ಅಂತ ಟೈಮ್ ಖಂಡಿತ ಕೊಡ್ತೀನಿ ಎಲ್ಲ ಶಾಸಕರಿಗೂ ಸಪರೇಟ್ ಟೈಮ್ ನಾನು ಕೊಡ್ತಾ ಇದೀವಿ ಸಿದ್ದರಾಮಯ್ಯನವರು ಕೊಡ್ತಾ ಇದಾರೆ ಎಲ್ಲ ಮಂತ್ರಿಗಳು ಕೊಡ್ತಾರೆ ಅಸಮಾಧಾನ ಸುಳ್ಳು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಮಾತು ಅದೇ ರೀತಿ ಪ್ರಿಯಾಂಕ ಖರ್ಗೆ ಅವರು ಕೂಡ ಕೇಳ್ತಾ ಇದ್ದಾರೆ ಶಾಸಕಾಂಗ ಪಕ್ಷದ ಸಭೆ ಕರೀರಿ ಅಂತ ಪತ್ರ ಬರೆದಿದ್ದ ತಕ್ಷಣ ಎಲ್ಲವೂ ಸರಿ ಇಲ್ಲ ಅಂತ ಹೇಳೋದೇ ಸುಳ್ಳು ಆ ಚಿಂತನೆನೇ ಸುಳ್ಳು ಅದೆಲ್ಲವೂ ಕಪೋಲ ಕಲ್ಪಿತ ನಮ್ಮ ನಡುವೆ ಎಲ್ಲವೂ ಸರಿ ಆಗಿದೆ ಸರ್ಕಾರ ರಚನೆಯಾಗಿ ಅಸ್ತಿತ್ವಕ್ಕೆ ಬಂದು ಅದು ಕೂಡ ಪ್ರಚಂಡ ಬಹುಮತದೊಂದಿಗೆ ಅಸ್ತಿತ್ವಕ್ಕೆ ಬಂದು 2 ತಿಂಗಳು 5 ದಿನಕ್ಕೇನೆ ಈ ಥರದೆಲ್ಲ ವಿಚಾರಗಳು ಬರ್ತಾ ಇರೋದು ನಿಜಕ್ಕೂ ಬೇಜಾರು ತರಿಸ್ತಾ ಇದೆ ಆ ಥರ ಫೇಕ್ ನ್ಯೂಸ್ ಯಾರ್ಯಾರು ಪೆಡಲ್ ಮಾಡ್ತಾ ಇದ್ದಾರೆ ಅಂಥವ್ರ ವಿರುದ್ಧ ಕೇಸ್ ಕೂಡ ಹಾಕೋ ಕೆಲಸವನ್ನ ತನಿಖೆ ಮಾಡೋ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಮೂಲಗಳಿಂದ ಕೇಳಬರೋ ಮಾತು ಏನಂತ ಹೇಳಿದ್ರೆ 135 ಶಾಸಕರು ಎಲ್ಲರನ್ನೂ ಕೂಡ ಸಮಾಧಾನ ಪಡಿಸೋದು ದೊಡ್ಡ ಟಾಸ್ಕ್ ಹೀಗಾಗಿ ಒಂದಷ್ಟು ಹೆಚ್ಚು ಕಡಿಮೆಗಳಾಗಿರ್ಬೋದು ಆದರೆ ಸರಿಪಡಿಸೋ ನಿಟ್ಟಿನಲ್ಲಂತೂ ಸರ್ಕಾರ ಕ್ರಮಗಳನ್ನು ಕೈಗೊಳ್ಳುತ್ತೆ ಅನ್ನೋ ಮಾತಿದೆ ನೋಡ್ಬೇಕು ಇವತ್ತು ಸಂಜೆ ಏನಾಗುತ್ತೆ ಅಂತ ಬಹಳ ಸ್ಪಷ್ಟವಾಗಿ ಬಿ ಆರ್ ಪಾಟೀಲ್ ಸಾಹೇಬರು ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಏನು ಹರಿದಾಡ್ತಾ ಇದೆ ಬಿಜೆಪಿಯವರ ಹತ್ರ ಏನು ಪತ್ರ ಇದೆ ಅದು ನಕಲಿ ಪತ್ರ ಅದರಲ್ಲಿ ಅವ್ರ ವಿಳಾಸ 4 ವರ್ಷದ ಹಿಂದೆದಿದೆ ಸಬ್ಜೆಕ್ಟು ಕೂಡ ಅವ್ರದ್ದು ಇಲ್ಲ ಅವರು ಭಾಳ ಸ್ಪಷ್ಟವಾಗಿ ಮಾಧ್ಯಮಕ್ಕೂ ಹೇಳಿರೋದು ಹೌದು ನಾನು ಪತ್ರ ಬರೆದಿದ್ದೇನೆ ಬರೆದಿರೋದು ನಾನು ಏನು ಶಾಸಕಾಂಗ ಸಭೆ ಕರಿಬೇಕು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾನು ಕೇಳ್ಕೊಂಡಿದ್ದೇನೆ ಅಸೆಂಬ್ಲಿ ಸಂದರ್ಭದಲ್ಲಿ 2 ಸರಿ ಶಾಸಕಾಂಗ ಸಭೆ ನಾವು ಕರೆದಿದ್ವಿ ಆದರೆ ಅದು ಇದು ಓಮನ್ ಚಾಂಡಿ ಅವ್ರ ನಿಧನ ಆಗಿರೋ ಕಾರಣದಿಂದ ರಾಹುಲ್ ಗಾಂಧಿ ಅವ್ರು ಬರ್ಲಿಕ್ಕಾಗಿರ್ಲಿಲ್ಲ ಖರ್ಗೆ ಸಾಹೇಬ್ ಅವ್ರು ಬರ್ಲಿಕ್ಕಾಗಿರ್ಲಿಲ್ಲ ಅಂದ್ಬಿಟ್ಟು ಅದು ಮುಂದೂಡಿದ್ವಿ ಅದಕ್ಕೆ ಶಾಸಕಾಂಗದ ಸಭೆ ನನ್ನ ಪ್ರಕಾರ 3 ತಿಂಗಳಿಗೊಮ್ಮೆ ನಡೆಯೋದು ಬಹಳ ಸೂಕ್ತ ಆಗ ಸಾಮರಸ್ಯ ಮೂಡುತ್ತೆ ಪಾರದರ್ಶಕತೆ ಬರುತ್ತೆ ಆ ಶಾಸಕ ಆ ಹಕ್ಕನ್ನ ಸಭೆನಲ್ಲಿ ಮಂಡಿಸ್ಬೋದು ಅವನೇನಾರು ಅನ್ಯಾಯ ಇದಾಗಿದ್ರೆ ಅದು 3 ತಿಂಗಳಿಗೊಂದ್ಸರಿ ಕಂಪಲ್ಸರಿ ಮಾಡೋದೇ ಒಳ್ಳೇದು ಅಂತ ಹೇಳಿದ್ನಲ್ಲ ನಾನು 3 ತಿಂಗಳಿಗೊಂದ್ಸರಿ ಶಾಸಕಾಂಗ ಸಭೆ ಕರೀಲ್ಬಿಡಿ ಅದು ಕಂಪಲ್ಸರಿನೇ ಮಾಡಲಿ ಯಾರು ಪತ್ರನ ಕೊಡೋಕೆ ಹೋಗಲ್ಲ ಈಗೇನು ಕೊಟ್ಟದ್ದು ಅವತ್ತು ಇಟ್ಟಿದ್ರು ಇಟ್ಟಿದ್ದನ್ನು ಪೋಸ್ಟ್ಮನ್ ಮಾಡಿದ್ರಲ್ಲ ಅಂತೇಳಿ ಜಲ್ದಿ ಕರೀರಿ ಅಂತ ಕೊಟ್ಟರು ಅಂತ ಅದರಿಂದ ಏನು ಈ ಒಬ್ಬ ಮುಖ್ಯಮಂತ್ರಿಗೆ MLAಗಳು ಶಾಸಕಾಂಗ ಸಭೆ ಕರೀರಿ ಅಂತ ಪತ್ರ ಕೊಟ್ಟದ್ದು ದೊಡ್ಡ ಅಪರಾಧ ಅದರಲ್ಲಿ ಏನೋ ಐತೆ ಅಂತ ಹುಡುಕಿರಿ ಹೆಂಗಾಗುತ್ತೆ ಅದರಲ್ಲಿ ಏನಿದೆ ಏನು ಏನಾರು ಇದ್ರೆ ಹೇಳ್ರಪ್ಪ ನಾಳೆ ಸಾಯಂಕಾಲ ಏನು ಚರ್ಚೆ ಆಗುತ್ತೆ ನನಗೆ ಗೊತ್ತಿಲ್ಲ ಅಲ್ಲಿ ಅವ್ರು ಕಷ್ಟ ಸುಖ ಹೇಳ್ಕೊಳಕ್ಕೆ ವೇದಿಕೆ ಅದು ಅವ್ರಿಗೆ ಯಾರಿಗಾರ ನೋವಾಗಿದ್ರೆ ಯಾರಿಗಾರ ಬೇಜಾರ ಇದ್ರೆ ಹೇಳ್ಕೆತಾರಲ್ಲಿ ಎಲ್ಲ ಪಕ್ಷದಲ್ಲೂ ಇದ್ದದ್ದೇ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಪಾರದರ್ಶಕತೆ ಅನ್ನೋದು ಭಾಳ ಮುಖ್ಯ